ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ನೀವೆಲ್ಲ ಕೂಡ 9/27 ತಾರೀಕು ಸರ್ಕಾರ ನಿಗದಿ ಮಾಡಿದೆ, ಅವತ್ತೇ ಮಾಡಬೇಕು ಅಂತ ಅಭಿಪ್ರಾಯ ಕೊಟ್ಟಿದ್ರ. ಹಾಗಾಗಿ ನಮ್ಮೆಲ್ಲರೂ ಕೂಡ ಮೊದಲನೆಯದಾಗಿ ಅಭಿನಂದನೆಗಳು. ಇವತ್ತು ಕಾರ್ಯಕ್ರಮ ಕೆಂಪೇಗೌಡ ಸರ್ಕಲ್ನಲ್ಲಿ ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ. ಹತ್ತೂರಿ ಹೇಗೆ ಮಾಡಿದ್ರೆ ಮುಖ್ಯ ಭಾಷಣಕಾರರು ಸನ್ಮಾನಗಳು ಅಂತೇಳಿ ಅಲ್ಲ 2 ಗಂಟೆ ಆಗುತ್ತೆ. ಆಮೇಲೆ ಬಿಸಿಲಲ್ಲಿ ಮಳೆಗಾಲದಲ್ಲಿ ನಾವು ಅಲ್ಲಿಂದ ಬರ್ಲಿಕ್ಕೆ ಕೂಡ ಬಹಳಷ್ಟು. ಹಂಗಾಗಿ ವೇದಿಕೆ ಕಾರ್ಯಕ್ರಮವನ್ನ ಸರಳವಾಗಿ ಮಾಡಿ ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿ ಬೆಳಗ್ಗೆ 10 ಗಂಟೆಗೆ 9:30 ಗಂಟೆಗೆ ಎಲ್ಲರೂ ಕೂಡ ಆ ಕೆಂಪೇಗೌಡರ ಸರ್ಕಲ್ ಸೇರುವಂತೆ ಒಂದು ತೀರ್ಮಾನ ಆಗ್ಬೋದಾ? ಅಲ್ಲಿಂದ 9:30 ನಮ್ಮ 10:30 ಬರೋದು, 10:30 ರಾಜಣ್ಣ ಕೊಡ್ತಾರೆ. 7 9:30 ತೊಂದರೆ ಇಲ್ಲ, 9:30 ಮೆರವಣಿಗೆ ಬರ್ತೀವಿ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಂದಿ ಮೆಡಿಕಲ್ಸ್ ಬಜಾರ್ ರಸ್ತೆ ಯಥಾಪ್ರದ ಬರ್ತಕ್ಕಂತ ಎಲ್ಲ ಅಭಿಮಾನಿಗಳಿಗೆ ಎಲ್ಲಾ ಸಮುದಾಯದ ನಮ್ಮ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳಿಗೆ 2 ಕಡೆಯಲ್ಲಿ ಊಟದ ವ್ಯವಸ್ಥೆ ಪ್ರಕಾರ ಓಸ್ಮಾಲ್ ಆಸ್ಪತ್ರೆ ಬೆಂಗಾಲಕ್ಕೆ ಆಯ್ಕೆ. 2ನೇದು ಕುವೆಂಪು ಸರ್ಕಲ್ನಲ್ಲಿ, ಅಲ್ಲಿ ಜಾಗನೂ ಇದೆ. ಸುಮಾರು 2,000, 3,000, 4,000 ಸೇರಿದ್ರು ಕೂಡ ಆ ಸಂಪೂರ್ಣ ಅಲ್ಲಿ ಬಾಡಿಗೆ ಕೊಡ್ತಕ್ಕಂಥದ್ದು ಮದ್ಯೆ ಕೊಡ್ತಕ್ಕಂಥ ಊಟದ ವ್ಯವಸ್ಥೆಯನ್ನ ಯಥಾರ್ಥ ನಾನೇ ಮಾಡ್ತೇನೆ. ಆದ್ಮೇಲೆ ಕುವೆಂಪು ಸರ್ಕಲ್ನಲ್ಲಿ ಒಂದು ಸ್ಟೇಜ್ ಅನ್ನ ಹಾಕಿ ಮಾಮೂಲಿಸಿದ ಅದೇನು ಗಂಡರಿಗೆ ಅವಾಗ ಏನಾಗುತ್ತೆ, ಸ್ಟೇಜ್ ಮೇಲೆ ಬರ್ತಕ್ಕಂಥ ಪ್ರತಿಯೊಂದು ಟ್ಯಾಬ್ಲು ಕೂಡ ಅವರೊಂದು ಮೂವ್ಮೆಂಟ್ ಅವ್ರಿಗೊಂದು ಸಣ್ಣ ಗಾರ್ಲೆಂಡ್ ಹಾಕಿ ಅಲ್ಲಿಂದ ಅವ್ರಿಗೆ ದೂರ ಕೊಡ್ಬೇಕಲ್ಲ, ಆರೋಗ್ಯ ಕೊಡೋದು ಬೇಡ, ತಪ್ಪಾಗುತ್ತೆ. ನಾವೆಲ್ಲ ಕೂತ್ ಮಾತಾಡೋಣ, ಯಾವ ಗ್ರಾಮದಲ್ಲಿ ಅವ್ರ ಶಕ್ತಿ ಇಲ್ವೋ ನನ್ನೂ ಸೇರಿಕೊಂಡು ನಾವೆಲ್ಲ ಅವ್ರ ಶಕ್ತಿನ ಇಂಥವ್ರಿಗೆ ಕೊಡ್ತೀವಿ ಸಹಿತ ಕೊಡ್ತಾರೆ ಅಲ್ಲಿ ಅದು ಬೇರೆ ತರ ಆಗ್ತದೆ ಬೇಡ. ನಾವೆಲ್ಲ ಕೂತ್ ಮಾತಾಡೋಣ, ಎಲ್ಲಿ ಅವ್ರ ಶಕ್ತಿ ಇಲ್ವೋ ನಾವೆಲ್ಲ ಸೇರ್ಕೊಂಡು ನಾನು ಸೇರ್ಕೊಂಡು ಅವ್ರಿಗೆ ಶಕ್ತಿ ತುಂಬಿ ಹೆಚ್ಚಿಗೆ ಬರುವಂತೆ ಮಾಡೋಣ. ಸರ್ಕಾರಿ ಕಚೇರಿಗಳಲ್ಲಿ ಯಥಾವತ್ತಾಗಿ ವಿದ್ಯುತ್ ದೀಪಾಲಕರನ್ನ ಒಂದು ದಿವಸ ಮದುವೆ ಮಾಡ 27 ಅಂದ್ರೆ 26 ನೈಟು ಪ್ರತಿ ಸರ್ಕಾರಿ ಕಚೇರಿ ಮೇಲೆ ವಿದ್ಯುತ್ ದೀಪಾಲಕರನ್ನು ಮಾಡಬೇಕು. ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಅಂತ ಒಂದು ಬ್ಯಾನರ್ ಅನ್ನು ಕೂಡ ಹಾಕ್ಸಿದ್ವಿಯಿಂದ ಒಂದೊಂದು ಟ್ಯಾಬ್ಲೋ ಅನ್ನೇ ಒಂದೊಂದು ಟ್ಯಾಬ್ಲೋ ಬರಲೇಬೇಕು ಅಂತೇಳಿ. 2ನೇದಾಗಿ ಗ್ರಾಮ ಪಂಚಾಯತಿಗಳ ಪಿಡಿಒಗಳು ಕೂಡ ಇವು ಇಲ್ಲೇ ಇದ್ದಾರೆ, ದಯಮಾಡಿ ಕೆಂಪೇಗೌಡರು ಒಂದು ಜಾತಿ ಸ್ವತ್ತಲ್ಲ, ಕೆಂಪೇಗೌಡರು ಯಾವತ್ತೂ ಒಂದು ಜಾತಿ ಸೀಮಿತ ಆಗಿದೆ. ಬೆಂಗಳೂರಲ್ಲಿ ನೋಡಿ ತರಗಳು ನೀವು ಹೊರಿಸಿಕೊಡಿ, ಕಡ್ಡಾಯವಾಗಿ ಒಂದೊಂದು ಪಂಚಾಯತ್ನಿಂದ ಒಂದೊಂದು ಟ್ಯಾಬ್ಲೆಟ್ ಕಳಿಸ್ಕೊಂಡು